ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಕೆಲವು ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಸವರಾಜ್ ಪಾಟೀಲ್ ಎತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ, ಇನ್ನು ಕೆಲವರು ಮಾಜಿ ಶಾಸಕರು ಹೇಳಿಕೆ ಕೊಟ್ಟು ಅದರ ಆಧಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿ. ಸೊ ಹಾಗಾಗಿ ಮೂರನೇ ಸಿ ಎಂ ಬರ್ತಾರೆ ಅಂತಕ್ಕಂಥ ಒಂದು ಇದರ ವಿಷಯವಾಗಿ ನಮ್ಮ ರಾಜ್ಯಾಧ್ಯಕ್ಷರೇ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ನಾನು ಅದಕ್ಕೆ ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಇದ್ರ ಬಗ್ಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ಬೆಳಗ್ಗೆನೆ ಮಾತನಾಡಿದ್ದಾರೆ. ಈಗ ಅವರು ಕೂಡ ಬರ್ತಾರೆ, ಅವರೇ ಸ್ಪಷ್ಟನೆ ಕೊಡ್ತಾರೆ. ಯಾವುದೇ ರೀತಿ ಹೊಂದಾಣಿಕೆ ಕೊಡ್ತಾ ಇಲ್ಲ. ಇದೇನು ದೊಡ್ಡ ವಿಷಯನೂ ಕೂಡ ಅಲ್ಲ. ಸೂಕ್ತ ಕಾಲದಲ್ಲಿ ತೀರ್ಮಾನ ತಗೊಂಡು ಈಗೇನು ಚುನಾವಣೆ ಬಂದಿಲ್ಲ ಅಲ್ವಾ, ಚುನಾವಣೆ ಆದ್ಮೇಲೆ ತಾನೇ ಆ ವಿಷಯ ಬರೋದು. ಈಗ ಯಾಕೆ ಆ ವಿಷಯ, ಈಗ ಆ ವಿಷಯ ಮಾತನಾಡ್ತಕ್ಕಂಥದ್ದು ಅಪ್ರಸ್ತುತ. ಅದೇ ಅವರು ಏನೇ ಹೇಳಿಕೆ ಕೊಟ್ಟರು ನಮ್ಮ ಪಕ್ಷದ ಒಂದು ನಿಲುವೇನು ಅಂತಂದರೆ, ಪಕ್ಷ ಚುನಾವಣೆ ಆದ ನಂತರ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶಾಸಕರ ಅಭಿಪ್ರಾಯ ಪಡೆದು ನಿರ್ಧಾರ ಮಾಡ್ತಾರೆ. ಇದು ಆ ಸಮಯದಲ್ಲಿ ತಗೊಳ್ಳತಕ್ಕಂಥ ತೀರ್ಮಾನ ಅದು. ಈಗಲೇ ನಾವು ಈ ಸಮಯದಲ್ಲಿ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ, ಚುನಾವಣೆ 8 ತಿಂಗಳು ಇರಬೇಕಾದ್ರೆ ಆ ವಿಷಯವನ್ನು ಪ್ರಸ್ತಾಪ ಮಾಡೋದು ಅಪ್ರಸ್ತುತ. ಅವರು ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮೂಡಲಿಕ್ಕೆ ಅಶೋಕ್ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಸರ್, ಇನ್ನೊಬ್ಬರು ಅಶೋಕ್ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಜನ್ಮದಲ್ಲಿ ಒಂದಾಗಲ್ಲ ಅಂತ ಅವ್ರು ಯಾರು ಹೇಳಕ್ಕೆ, ಅವ್ರು ಯಾರು ಹೇಳಲಿಕ್ಕೆ ನಮ್ಮ ಪಕ್ಷದ ಇಬ್ಬರು ನಾಯಕರ ಬಗ್ಗೆ ಹೇಳಲಿಕ್ಕೆ, ಅವ್ರಿಗೆ ನೈತಿಕತೆ ಇದೆ, ಅವ್ರು ಯಾರು ಹೇಳಲಿಕ್ಕೆ. ಫಸ್ಟ್ ಅವನು ಅಶ್ವತ್ಥನಾರಾಯಣ ಸರ್ ಆಗೋನ ಕೇಳ್ರಿ. ಬಟ್ ಅವರಲ್ಲೇ ಬಿ ಜೆ ಪಿಲಿ ಎಷ್ಟು ಗೊಂದಲ ಇದೆ ಅಂತ ಹೇಳಿದ್ರೆ, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಹೇಳಿದ್ರು ಸಿ ಎಂ ಹುದ್ದೆ 2000 ಕೋಟಿಗೆ ಮಾರಾಟ ಇದೆ, ಹಾಲಿ ಒಬ್ಬರು ಸಚಿವರು 100 ಕೋಟಿ ಕೊಟ್ಟು ಸಚಿವರಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟರುವ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು. ಹಾಗಾಗಿ ಎಚ್ ವಿಶ್ವನಾಥ್ ಅವರು ಕೂಡ ನೇರವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು, ಅವ್ರದೇ ಪಕ್ಷದ ಬಗ್ಗೆ. ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊ, ಅವರಲ್ಲೇ ಸಾಕಷ್ಟು ಹುಳುಕುಗಳು ಕೊಳಕು ನಾರ್ತಾ ಇದೆ. ಸೊ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಅವ್ರು ಯಾರಿಗೂ ಕೂಡ ಇಲ್ಲ. ಅಂದರೆ ಸಿದ್ದರಾಮಯ್ಯ ಅವರ ಬಳಿಕ ನಿಮ್ಮ ಪಕ್ಷದಲ್ಲಿ ಕಿಡಿ ಹೆಚ್ಚಾಗಿದೆ, ಖುಷಿ ಹೆಚ್ಚಾಗಿದೆ, ಸಿ ಎಂ ವಿಚಾರನ ತೆಗಿತಾ ಇದೆ, ಸಿ ಎಂ ಕಾರ್ಯಕರ್ತರಲ್ಲಿ ಹುಮ್ಮಸ್ ಹೆಚ್ಚಾಗಿದೆ. ಅದೊಂದು ಹಿಸ್ಟಾರಿಕ್ ಈವೆಂಟ್, ಅದು ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲಿ ಅಂಥ ಒಂದು ಜನಸಮೂಹ ಯಾವುದೇ ಕಾರ್ಯಕ್ರಮದಲ್ಲಿ ಸೇರಿರಲಿಲ್ಲ, ಅದೊಂದು ಹಿಸ್ಟಾರಿಕ್. ಹಾಗಾಗಿ ಬಿ ಜೆ ಪಿ ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ, ಭಯದಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಬಣ ಇರತಕ್ಕಂಥದ್ದು ಒಂದೇ ಕಾಂಗ್ರೆಸ್ ಬಣ, ನಮ್ಮಲ್ಲಿ ಯಾವುದೇ ಬಣ ಇಲ್ಲ.